ತುಮಕೂರು ಗ್ರಾಮಾಂತರ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರಿದೆ. ಈಗಾಗಲೇ ಚುನಾವಣಾ ಕಣದಲ್ಲಿರುವ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಭರ್ಜರಿ ತಯಾರಿ ನಡೆಸಿಕೊಳ್ಳುತ್ತಿದ್ದಾರೆ. ತುಮಕೂರು ಗ್ರಾಮಾಂತರ ಬಿಜೆಪಿಯಲ್ಲಿ ಮಾಜಿ ಶಾಸಕ ಸುರೇಶ್ ಕೋಡ ಹೋಬಳಿಗೊಂದು ಸಭೆ ನಡೆಸಿದ್ದು ತುಮಕೂರು ಗ್ರಾಮಾಂತರ ನಾಗವಲ್ಲಿ ಸಮೀಪ ಮಹಿಳಾ ಸಮಾವೇಶವನ್ನು ಆಯೋಜಿಸಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಸಂಸದ ಮುದ್ದಹನುಮೇಗೌಡ ಹಾಗೂ ನಗರ ಶಾಸಕ ಜ್ಯೋತಿ ಗಣೇಶ್ ಭಾಗವಹಿಸಿದರು. ಮಹಿಳಾ ಮಣಿಯರನ್ನು ಒಗ್ಗೂಡಿಸುವ ಮೂಲಕ ತುಮಕೂರು ಗ್ರಾಮಾಂತರದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಬಂಧಿತ ಎಲ್ಲ ಮಹಿಳೆಯರಿಗೂ ವಾರ್ಡೂಟದ ವ್ಯವಸ್ಥೆ ಸಹ ಮಾಡಲಾಗಿತ್ತು. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಜನನೇ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇಲ್ಲ ಕಾರ್ಯಕ್ರಮನ. ಸಿ, ಒಬ್ಬ ರಾಜಕಾರಣಿಗೆ ಪ್ರೋತ್ಸಾಹ ಯಾರು? ಪ್ರಜಾಪ್ರಭುತ್ವದಲ್ಲಿ ಮಾಲೀಕರು ಮತದಾರರು, ಅವರು ಪ್ರೋತ್ಸಾಹದಿಂದ ಬರ್ತಾ ಇದ್ದಾರೆ, ಅವ್ರ ಕಾರ್ಯಕ್ರಮ ಯಶಸ್ವಿ ಮಾಡ್ತಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಮತ್ತು ಇಲ್ಲಿರುವಂಥ ಮತದಾರ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತುಂಬ ಚೆನ್ನಾಗಿದೆ. ಈ ಜನಗಳ ಭಾವನೆಗಳು ನೋಡಿದ್ರೆ ಸುಮಾರು 50,000 ಮತಗಳಿಂದ ಗೆಲ್ಲುವಂಥ ಒಂದು ವಾತಾವರಣ ತುಮಕೂರು ಗ್ರಾಮಾಂತರದಲ್ಲಿ ಇದೆ ಬಿಜೆಪಿ. ಹೌದು ಮೇಡಮ್ ಅವರು, ನನಗೆ ಅವರು ಮಂತ್ರಿ ಆಗಿದ್ದಾಗ, ಪವರ್ ಮಿನಿಸ್ಟರ್ ಆಗಿದ್ದಾಗ ಮತ್ತು RDPR ಮಿನಿಸ್ಟರ್ ಆಗಿದ್ದಾಗ, ಗ್ರಾಮೀಣಾಭಿವೃದ್ಧಿ ಮತ್ತು ಪವರ್ ಮಿನಿಸ್ಟರ್ ಆಗಿದ್ದಾಗ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದರು. ಅವರು ಒಂದು ಪೈಲಟ್ ಪ್ರಾಜೆಕ್ಟ್ ಕೊಟ್ಟರು. ಇಡೀ ಕರ್ನಾಟಕದಲ್ಲಿ ದೇಶದಲ್ಲಿ ಆಗಿಲ್ಲ, ಪ್ರತಿಯೊಬ್ಬ ಪಂಪ್ ಸೆಟ್ಗಳಿಗೆ 25 KV ಟ್ರಾನ್ಸ್ಫಾರ್ಮರ್ ಅಳವಡಿಸುವಂಥ ಒಂದು ಪೈಲಟ್ ಪ್ರಾಜೆಕ್ಟ್ ನನಗೆ ಕೊಟ್ಟುಕೊಟ್ರು. ಅಕ್ಕನಿಗಿಂತ ದೊಡ್ಡ ಸ್ಥಾನದಲ್ಲಿ ನಿಂತು ನನಗೆ ಈ ಒಂದು ಅಭಿವೃದ್ಧಿ ಕೆಲಸನ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಆ ಒಂದು ಕೃತಜ್ಞತೆಗೆ ಇವತ್ತು ಅವರು ಒಂದು ಕಾರ್ಯಕ್ರಮಕ್ಕೆ ಮಾಡಬೇಕು ಅಂತೇಳಿ ನಾವು ಇವತ್ತು ಕರೆಸಿದ್ದೇವೆ. ಅದಕ್ಕೆ ಶೋಭಾ ಮೇಡಮ್ ಅವ್ರಿಗೆ ಬಂದು ಚುನಾವಣೆ ಜನನೇ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇಲ್ಲ ಕಾರ್ಯಕ್ರಮನ. ಸಿ, ಒಬ್ಬ ರಾಜಕಾರಣಿಗೆ ಪ್ರೋತ್ಸಾಹ ಯಾರು? ಪ್ರಜಾಪ್ರಭುತ್ವದಲ್ಲಿ ಮಾಲೀಕರು ಮತದಾರರು, ಅವರು ಪ್ರೋತ್ಸಾಹದಿಂದ ಬರ್ತಾ ಇದ್ದಾರೆ, ಅವ್ರ ಕಾರ್ಯಕ್ರಮ ಯಶಸ್ವಿ ಮಾಡ್ತಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಮತ್ತು ಇಲ್ಲಿರುವಂಥ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.